ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸೋನು, ಮನೇಲಿ ಒಂದು ಫಂಕ್ಷನ್ ಇದೆ, ಅದು ಏನು ಹೇಳ್ಬೇಕೋ ಬೇಗ ಹೇಳು, ನಾನು ಹೋಗ್ಬೇಕು. ಊರಿಂದ ಬೇರೆ ಎಲ್ಲರೂ ಬರ್ತಿದ್ದಾರೆ, ಈ ಟೈಮ್ನಲ್ಲಿ ನಾನು ಇಲ್ಲ ಅಂದ್ರೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಓಹೋ, ನಿಂಗೆ ಅದೇ ಹೆಚ್ಚು ಅಲ್ವಾ? ಸರಿ ಕೃಷ್ಣ, ನೀನ್ ಹೋಗು, ಎಲ್ರು ಚೆನ್ನಾಗಿ ನೋಡ್ಕೋ. ನಮ್ ಕೃಷ್ಣ ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ದ ಅಂತ ಎಲ್ರು ನಿನ್ನ ಹೊಗಳಿ. ಅಷ್ಟು ಚೆನ್ನಾಗಿ ನೋಡ್ಕೋ. ಹೇಗಂದು ನಿನಗೆ ನನ್ ಮೇಲೆ ಯಾವ ಕಾಳಜಿನೂ ಇಲ್ಲ? ನಿನಗ್ ಏನ್ ಹೇಳಿನೂ ಪ್ರಯೋಜನ ಇಲ್ಲ ಕೃಷ್ಣ, ಹೊರಡು ಹೊರಡು. ಸೋನು ಪ್ಲೀಸ್, ಸ್ವಲ್ಪ ಅರ್ಥ ಮಾಡ್ಕೋ. ಮನೆ ಪರಿಸ್ಥಿತಿ ಈಗ ಸುಧಾರಿಸ್ತಿದೆ, ನಾನು ನೀನು ಮೀಟ್ ಮಾಡಿದೀವಿ ಅಂತ ಅಲ್ಲಿ ಗೊತ್ತಾದ್ರೆ ಮತ್ತೆ ಮನೇಲಿ ರಾಧ ಅಂತ ಆಗತ್ತೆ. ನನಗೆ ಅದೆಲ್ಲ ಹೇಳ್ಬೇಡ ಕೃಷ್ಣ. ನೀನು ಸೋನು ಪ್ಲೀಸ್, ನಾನು ನಿನ್ ಮಾತನ್ನ ಕೇಳ್ಬೇಕು ಅಂತಾನೆ ಬಂದವನು. ಜೋಕ್ ಮಾಡ್ಬೇಡ, ಕೇಳಿ ನಗೋ ಮೂಡಲ್ ನಾನಂತೂ ಇಲ್ಲ. ನಿನಗೇನು, ನೀನನ್ನ ಮರ್ತು ಬಿಟ್ಟಿದ್ಯಾ? ನನಗೆ ಏನಾದ್ರೂ ನಿನಗೆ ಏನು ಅನ್ಸೋದಿಲ್ಲ ಅಲ್ವಾ? ನನ್ ಮುಂದೆನೆ ಮನೆಯವರು ಅವರು ಇವರು ಅಂತ ಅವ್ರ ಪರ ನಿಂತ್ಬಿಡ್ತೀಯ? ಸೋನು ಪ್ಲೀಸ್, ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನಾನೀಗ ಯಾರ ಪರವಾಗಿ ನಿಲ್ಬೇಕು, ಏನ್ ಮಾಡ್ಬೇಕು ಒಂದೂ ಅರ್ಥ ಆಗ್ತಿಲ್ಲ. ಈ ಟೈಮ್ನಲ್ಲಿ ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ ಯಾರು ನನ್ನ ಅರ್ಥ ಮಾಡ್ಕೊಂತಾರ ಸೋನು? ನನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಅಲ್ವಾ? ಆ ಮಧು ಕೈನ ನಿನ್ನ ಬಚಾವ್ ಮಾಡ್ಬೇಕು ಅಂತ ಅನ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇರೋದು. ಆ ಮಧು ಕೈನ ನಿನ್ನ ಬಿಡಿಸ್ಕೊಳ್ಳೋವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಕೃಷ್ಣ. ಪ್ಲೀಸ್ ಕೃಷ್ಣ, ಆ ಮಧು ಕೈಲಿ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡ್ ಬಾ, ಆಮೇಲೆ ನಾವೆಲ್ಲಾದ್ರೂ ದೂರ ಹೋಗಿ ನಮ್ದೇ ಜೀವನ ಶುರು ಮಾಡ್ಕೋಬಹುದು. ಯಾಕ್ ಕೃಷ್ಣ, ಏನಾಯ್ತು? ಯಾಕ್ ಹಾಗೆ ನೋಡ್ತಿದ್ಯಾ? ವಾಟ್ ಹ್ಯಾಪೆಂಡ್? ಅಲ್ಲ, ಈ ಟೈಮ್ನಲ್ಲಿ ಇದೆಲ್ಲ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಯೋಚನೆ ಮಾಡಿದ್ರೆ ಯೋಚಿಸ್ತಾ ಇರೋದೇ ಆಗುತ್ತೆ, ಅದ್ ಬಿಟ್ಟು ಬೇರೆ ಯಾವ ಪ್ರೋಗ್ರೆಸ್ ಆಗಲ್ಲ. ನೋಡು, ನೀನ್ ಅವಳಿಂದ ಸೈನ್ ಮಾಡಿಸ್ಕೊಂಡ್ ಬಾ. ಮುಂದಿನ ಪ್ಲಾನ್ ಎಲ್ಲ ಮೊದ್ಲು ಹೇಗಿತ್ತು ಹಾಗೆ ಇರುತ್ತೆ, ಎಲ್ಲ ನಾನು ನೋಡ್ಕೋತೀನಿ. ಹೇ ಫೂಲ್, ನಿನಗೆ ಹೇಳ್ತಾ ಇರೋದು, ಇನ್ನೂ ಲೇಟ್ ಮಾಡ್ಬೇಡ. ನಮ್ ಹತ್ರ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ ಬಾ, ಆಮೇಲೆ ನಾನು ಅಬ್ರಾಡ್ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬೋದು. ನಮ್ಗೆ ಯಾರ ತಲೆನೋವು ಬೇಡ ಅಲ್ವೋ? ನಮ್ ಫ್ಯೂಚರ್ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಹೇಳ್ತಾ ಇದ್ರೆ ನಿನಗೆ ಏನು ಸಂಬಂಧ ಇಲ್ಲ ಅಂತ ಅನ್ನೋ ತರ ನಿಂತಿದ್ಯಲ್ಲ. ಯಾಕೆ, ನಿನಗೆ ನನ್ ಜೊತೆ ಬಹಳ ಇಷ್ಟ ಅಲ್ವಾ? ಅಥವಾ ಮತ್ತೆ ಚೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಸೋನು, ಅದು ಮನೇಲಿ. ನೀನ್ ಏನು ಹೇಳಕ್ ಬೇಡ, ಮೊದ್ಲು ನಾನು ಹೇಳ್ದಷ್ಟು ಮಾಡ್ಕೊಂಡ್ ಬಾ, ತುಂಬಾ ಟೈಮ್ ವೇಸ್ಟ್ ಮಾಡ್ಬೇಡ. ನಾನೀಗ ಲಾಯರ್ ಹತ್ರ ಹೋಗಿ ಮಾತಾಡ್ತೀನಿ, ನಾಳೆ ನೀನ್ ಸೈನ್ ಮಾಡಿಸ್ಕೊಂಬಂದ್ರೆ ಅವ್ರ ಹತ್ರ ನಾವಿಬ್ರು ಎಲ್ಲ ವ್ಯವಸ್ಥೆ ಮಾಡ್ಬೋದು. ಐ ನೋ ಕೃಷ್ಣ, ನೀ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ. ಅಂಡ್ ಐ ಹೋಪ್. ಯಾಕ್ ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಸುಮ್ಮನೆ ಕೂತಿದ್ದೀನಿ. ಕೃಷ್ಣ ಬಾಯಿಲಿ. ಏನಪ್ಪ? ನಾನು ತೋಳ ಮಾತ್ರೆಗಳಾಗೋಗಿದೆ, ತಂದ್ಕೊಡ. ಅಯ್ಯೋ ಮಾವ, ಅವ್ರಿಗೆ ಸುಸ್ತಾಗಿದೆ, ಯಾವ ಮಾತ್ರೆ ಅಂತ ಹೇಳಿ, ನಾನೇ ಹೋಗಿ ತೊಗೊಂಬರ್ತೀನಿ. ಬೇಡಮ್ಮ,
ಅವನು ಹೋಗ್ ತರ್ತಾನೆ ಬೇಡ ಮಾವ ಅವ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ನಾನೇ ಹೋಗ್ ತರ್ತೀನಿ ಸರಿ ಈ ಮೂರನೇ ಇದೆಯಲ್ಲ ಒಂದು 20 ಸರಿ ಹುಷಾರು बहुत दुड मनुष्य कणय्यात्रोदे नानु नोसे सुल नेप है मन हो कल एंत कर्म नोड़ नो नीन बुद्धि बरोद कण मदन मनुष्य अल कण राक्षस राक्षस नीन निन्द हुटी मुख नोड़क सही आगते सुन गो अडवांटेज आगो हेगे मन बरते मगुन नोड़े कई मुगो अन्सतलो नीन प्रयोजन इलाड़ पुट तपे नाक मत नानु बी सोद निम्स याकू हीग मतलब अल तपन तकोदेकाशन इवा यू नु मधु मोस मीनि मोस मी अंत अंदकती ननगंतु एल्लर बायिंदनु इदनेल्ल केळिसिकोंडु केळिसिकोंडु ई जीवनने साकागि होगिदे नीनु माडोदक्के हागे हेळ्तीवप्प नावु सारी अप्प इन्नोंदु सल इदे विषयद बग्गे नन्न हत्र माताडि नन्न मनसन्न नानु नोवु माडबेडि डेय डेय एन् मावा नी मगनिगे जोर क्लास तगोंड हागित्तु एनिल्ल कुसे पूजे हत्र बंतल्ल हेगे माडबेकु एनु तयारी माडबेकु अंत मगरायन हेळ्ता इद्दे ಎಲ್ಲ ನಾನೇ ಮಾಡಬೇಕಲ್ಲಮ್ಮ ಪೂಜೆ ಪುನಸ್ಕಾರ ದೇವರು ಅಂತಂದ್ರೆ ನಿನ್ನ ಯಜಮಾನ ಮೈಲಿ ದೂರ ಮಾವಾ ಎಲ್ಲ ಸರಿ ಹೋಗುತ್ತೆ ನೀವೇನು ಚಿಂತೆ ಮಾಡಬೇಡಿ ಮೊದಲು ಮಾತ್ರೆ ತಗೊಳ್ಳಿ ನಾನು ನೀ ತಗೊಂಡು ಬರ್ತೀನಿ ರೈಟ್ ಅಣ್ಣ ಈ ದೇವರು ನನ್ನ ಹಣೆಯಲ್ಲಿ नेमदी अन्नोदन्ने बर्दिल्वा हेगे एने माडक होदु ओंदल्ल ओंद एडवट्टु देवरन्न बैदि एन् प्रयोजन एल्ल नाने माड्कोंडिद्दु आवत्तु सोनिया अवळ अवळे मने बिट्टु होग्तीनि अंदळु आद्रे हेगादरू माडि मधुन मनेयिंद ओडिसबहुदु अंदुकोंडु बिट्टु होगबेड अंत ऊहिसिकोंडे ईग बिट्टु होगु अंद्रु होग्ता इल्ल अवळु इन्नु नोडिद्रे मधु नन्न बिट्टु आचे आचे मिस् काड्तानो इल्ल बरी और समाधान के योचने बदकोदे आगे ऐन नो पेपर विचार ऐन गोतु नते अस्टे नीति आगते पेपर इटक योचनेीरा या पत्रके नान सैन फॉरेन होक आगल इन सैन ते चिंते मधु ನೀವು ಹೇಳದೇ ಇದ್ದರೂ ನನಗೆ ಗೊತ್ತಾಗುತ್ತೆ ರೀ
ಯಾಕ್ ಗಾಬರಿ ಆದ್ರಿ? ಅವತ್ ನೀವೆಲ್ಲ ಹೇಳಿದ್ದು ಫಾರಿನ್ ಹೋಗ್ಬೇಕು, ಅಲ್ಲಿಗೆ ಹೋಗೋ ವ್ಯವಸ್ಥೆಗೆ ಈ ಪತ್ರಕ್ಕೆ ನನ್ ಸಹಿ ಬೇಕು ಅಂತ. ಅಲ್ಲ ರೀ, ನಿಮ್ ಕೆಲ್ಸದ ಟೆನ್ಷನ್ ಅಲ್ಲಿ ನೀವೇನ್ ಹೇಳಿದ್ರಿ ಅನ್ನೋದ್ರೆ ಮರ್ತ್ಬಿಟ್ರ? ನನ್ನ ಬಿಟ್ಟೋದ್ಮೇಲೆ ನನ್ನ ಹಾಗೆ ಮರ್ತ್ಬಿಡ್ಬೇಡಿ ರೀ. ಆಗ್ಲೇ ಏನಾಯ್ತು ಗೊತ್ತಾ, ಮಾವ ಈ ಪತ್ರ ಇಸ್ಕೊಂಡ್ರು. ಇದೆಲ್ಲ ಯಾಕೆ ಅಂತ ಬೈದ್ರು. ನೀವ್ ಫಾರಿನ್ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅವ್ರೆ ನಿಮ್ ಹತ್ರ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ರು. ರೀ, ನೀವೇನು ಚಿಂತೆ ಮಾಡ್ಬೇಡಿ, ಇದಕ್ಕೆ ಮಾವನ್ನ ನಾನು ಒಪ್ಪಿಸ್ತೀನಿ. ರೀ, ನನ್ಗೆ ನಿಮ್ ಖುಷಿ ಮುಖ್ಯ. ಇದಕ್ಕೆ ಅಲ್ವಾ ನೀವ್ ಇಷ್ಟು ದಿನ ಒದ್ದಾಡಿದ್ದು? ಪೇಪರ್ ಕೊಡಿಲಿ, ನಾನು ಸೈನ್ ಮಾಡ್ಕೊಡ್ತೀನಿ. ಸುಮ್ಮನಿರಿ, ನೀವು ಏನು ಯೋಚನೆ ಮಾಡ್ಬಿಡಿ, ಎಲ್ಲ ಒಳ್ಳೇದಾಗತ್ತೆ. ಕೊಡಿ ಇಲ್ಲಿ ರೀ, ಪೆನ್ ಕೊಡಿ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಪೆನ್ ಕೊಡಿ, ಎಲ್ಲಿ ಸೈನ್ ಆಗ್ಬೇಕಂತ ಹೇಳಿ. ಯಾಕೆ, ನನ್ನ ಬಿಟ್ಟು ಹೋಗಕ್ ಮನ್ಸಿಲ್ವಾ? ಅಥವಾ ಮಾವ ಏನಾದ್ರೂ ಅಂದ್ರೆ ಅಂತ ಯೋಚನೆನಾ? ಆಗ್ಲೇ ಹೇಳಿದ್ನಲ್ರಿ, ನಾನಿದ್ಮೇಲೆ ನೀವ್ ಯಾವ ವಿಷಯಕ್ಕೂ ಹೆದರು ಅವಶ್ಯಕತೆ ಇಲ್ಲ. ನಾನ್ ಹೋಗ್ ಹೇಳಿದ್ರೆ ಮಾವ ಇಲ್ಲ ಅನ್ನಲ್ಲ, ಸುಮ್ನೆ ಪೆನ್ ಕೊಡಿ ನೀವು. ಎಷ್ಟು ಇನ್ನೋಸೆಂಟ್ ಇವಳು. ಇದೇನಾದ್ರೂ ಡಿವೋರ್ಸ್ ಪೇಪರ್ ಅಂತ ಮಗುಗ್ ಗೊತ್ತಾದ್ರೆ ಇವಳು ಯಾವತ್ತೂ ನನ್ನ ಕ್ಷಮಿಸೋದೇ ಇಲ್ಲ. ನಾನ್ ಯಾಕಾದ್ರೂ ಹೀಗ್ ಮಾಡಿದ್ನು? ಇಂಥವಳಿಗ್ ಮೋಸ ಮಾಡಿದ್ರೆ ಯಾವತ್ತೂ ಒಳ್ಳೇದಾಗಲ್ಲ ನನ್ಗೆ. ಇಲ್ಲ, ಈ ಪೇಪರ್ಗಿಂತ ಹೊರಗಡೆ ಹೋಗ್ಲೇಬಾರ್ದು, ಈಗ್ಲೇ ಹರಿದು ಹಾಕ್ಬೇಕು. ಎಸ್, ಮಧುಗೆ ನನ್ನಿಂದ ಯಾವತ್ತೂ ಮೋಸ ಆಗ್ಬಾರ್ದು. ರೀ, ಏನಾಗಿದೆ ನಿಮ್ಗೆ? ಅಲ್ಲಿ ನೋಡಿ, ನಿಮ್ ಫೋನ್ ರಿಂಗ್ ಆಗ್ತಿದೆ, ಎತ್ಕೊಳ್ಳಿ. ಹಲೋ, ನಾನು ಹೇಳಿದ ಕೆಲಸ ಇಲ್ಲಿಗೆ ಬಂತು? ಇಲ್ಲ ಇಲ್ಲ, ಅದಿನ್ನೂ ಆಗಿಲ್ಲ. ಏನ್ ಕೃಷ್ಣ, ಒಂದ್ ಸೈನ್ ಮಾಡಿಸ್ಕೊಂಡ್ ಬರೋಕಾಗೋದಿಲ್ವಾ ನಿಂಗೆ? ಬೇಗ ಮಾಡಿಸ್ಕೊಂಡ್ ಬಾರೋ, ಎಲ್ಲ ಮುಗಿಸಿ ಆರಾಮಾಗಿ ಫಾರಿನ್ ಹೋಗಿ ಸೆಟ್ಲ್ ಆಗೋಣ. ಇಲ್ಲ ಇಲ್ಲ, ಅದಕ್ ಸಾಧ್ಯ ಇಲ್ಲ. ರೀ, ಯಾರೇ ಅದು? ಯಾಕಾಗ ಮಾತಾಡ್ತಿದೀರ? ಅಮ್ಮನ? ಇನ್ನು ಎಷ್ಟಲ ಹೋಗಿರ್ಬೇಕು ನಿಂಗೆ? ನೋಡು, ನಾನು ನೀನು ಒಂದಾಗ್ಬೇಕಾದ್ರೆ ಮಧು ಹತ್ರ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡ್ ಬಾ. ನಾನಿಲ್ಲಿ ಕಾಯ್ತಾ ಇದ್ದೀನಿ, ಮತ್ತೇನು ಇಲ್ಲ. ಹೇಳಿದ ಬಂದ್ ಮಾತನ್ನು ಕೇಳದೆ ಇರೋರ ಹತ್ರ ಇನ್ನೇನ್ ಮಾತು? ಇಲ್ಲ, ಇದನ್ ಹೇಗೆ ಬಿಟ್ರೆ ಆಗಲ್ಲ. ರೀ, ಬನ್ನಿ ನನ್ ಜೊತೆ.
ಎಲ್ಲಿಗೆ? ಅಪ್ಪ ಮನೆಯಲ್ಲೇ ಇದ್ದಾರೆ. ಎಲ್ಲಿಗೆ ಅಂತ ಹೇಳ್ತೀನಿ, ಮೊದಲು ನೀ ಬನ್ನಿ ನನ್ನ ಜೊತೆ. ಇಲ್ಲಿ ಎಲ್ಲ ಮಾತಾಡಿದ್ರೆ ಮಾವನ ವಿಷಯ ಗೊತ್ತಾಗುತ್ತೆ, ಅಪ್ಪ ನಿಂತ್ಕೋತಾರೆ. ನೀ ಬನ್ನಿ ನನ್ನ ಜೊತೆ. ಮಧು ಇವಳಿ ಮಧುಬಾಲ. ಸೋನಿಯಾ, ಸೋನಿಯಾ ಯಾರದು? ಒಳಗ್ ಬನ್ನಿ. ಮಾಮ್, ನಾನು ಹೇಳಿಲ್ವಾ ಕೃಷ್ಣನ್ಗೆ ನನ್ನ ಗಂಡ ತುಂಬಾ ಇಷ್ಟ, ಅವ್ನು ಬಂದೇ ಬರ್ತಾನೆ ಅಂತ. ಅವ್ನ್ ಬಂದ ಮಾತ್ರಕ್ಕೆ ನೀನು ಪ್ರೀತಿಸ್ತಾನೆ ಅಂತ ತಿಳ್ಕೊಬೇಡ. ಐ ನೋ ಮಾಮ್, ಅವ್ನು ನನ್ನ ಕೈ ಯಾವತ್ತೂ ಬಿಡೋದಿಲ್ಲ. ಇವತ್ತವನು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡೇ ಬಂದಿರ್ತಾನೆ. ನೀನ್ ಅಷ್ಟೊಂದು ಹೇಳ್ತಿದ್ಯಾ ಅಂದ್ಮೇಲೆ ಜಜ್ಮೆಂಟ್ ಕಾಪಿನ ಜೊತೆಗೆ ತಂದಿರ್ಬೋದು ಅನ್ಸುತ್ತೆ. ಬಾ ನೋಡೋಣ. ಯಾಕೆ ಸೋನಿಯಾ ಅವರೇ ಹಾಗೆ ನೋಡ್ತಿದ್ದೀರಾ? ನಾನು ಬಂದೆ ಅಂತ ಗಾಬರಿ ಆಗ್ತಿದ್ದೀರಾ? ಅದೇ ನೀವೇನೋ ಪೇಪರ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಸೈನ್ ಮಾಡ್ಕೊಂಡು ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಏನು ಈ ಪೇಪರ್ ತಗೊಂಡು ನನ್ನ ನನ್ನ ಗಂಡನ ದೂರ ಮಾಡ್ಬಿಡ್ತೀರಾ ನೀವು? ಕೃಷ್ಣ, ನಿಂಗೆ ಹೇಳಿದ ಬಂದನ್ನು ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ವಾ? ಇವಳನ್ನ ಯಾಕೆ ಕರ್ಕೊಂಡು ಬಂದೆ? ನೋಡಿ ಸೋನಿಯಾ ಅವರೇ, ಇವರೇ ನನ್ನ ಕರ್ಕೊಂಡು ಬಂದಿಲ್ಲ, ನಾನೇ ಬಂದಿದ್ದೀನಿ. ಈ ಪತ್ರನ ಕೊಟ್ಟು ನಾಲ್ಕು ಮಾತಾಡೋಗೋಣ ಅಂತ ಬಂದೆ. ಕೃಷ್ಣ, ನನಗೆ ಇವಳ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತಿದ್ರೆ ನೀವು ಇವ್ರ ಹತ್ರ ಮಾತಾಡ್ತಿದ್ದೀರಲ್ಲ. ಚೆನ್ನಾಗಿದೆ, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಲ್ಲ, ಅದನ್ನ ಹೇಳಲೇಬೇಕಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ. ಲೀಲಾ ಮೇಡಮ್, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಕೇಳಲೇ ಇಲ್ಲ ಅಂತ ಹೇಳೋದ್ ಬೇಡ. ಈಗ ನೀವೇ ನನ್ನ ಹತ್ರ ಕಿತ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ನನ್ನವರು. ಈಗಾಗಲೇ ಇದನ್ನ ನಿಮ್ಮ ಹತ್ರ ತುಂಬಾ ಸಲ ಹೇಳಿದ್ದೀನಿ, ನಾನು ಹೇಳದೆ ಇದ್ರು ನೀವಿದನ್ನ ಅರ್ಥ ಮಾಡ್ಕೋಬೇಕಿತ್ತು. ನೀವಿದನ್ನ ಅರ್ಥ ಮಾಡ್ಕೊಳ್ತೀರ ಅನ್ನೋ ನಿರೀಕ್ಷೆ ಕೂಡ ನನಗಿಲ್ಲ. ಅದಕ್ಕೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇವರು ನನ್ನ ಸ್ವತ್ತು. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಮ್ಮಿಬ್ರಿಗೂ ಮದುವೆ ಆಗಿದೆ. ಎಂಥದ್ದೇ ಪರಿಸ್ಥಿತಿ ಬಂದ್ರು ನಾನು ಇವ್ರನ್ನ ಬಿಡೋ ಮಾತೇ ಇಲ್ಲ, ಮಾತೇ ಇಲ್ಲ. ಇಷ್ಟು ದಿನ ಆದ ವಿಚಾರದಲ್ಲಿ ನಿಮ್ ಮೇಲೆ ನಂಗೆ ಯಾವ ಕೋಪನೂ ಇಟ್ಕೊಂಡಿಲ್ಲ. ಈ ವಿಷಯ ನನಗೆ ಗೊತ್ತಾಗೋದಕ್ಕೂ ಮೊದಲು ನೀವ್ ಇವ್ರು ಒಳ್ಳೆ ಸ್ನೇಹಿತೆ ಅಂತಾನೆ ಅನ್ಕೊಂಡಿದ್ದೆ. ಇನ್ ಮುಂದೂ ನೀವು ಒಳ್ಳೆ ಸ್ನೇಹಿತೆ ಉಳಿಯೋದಿದ್ರೆ ನನ್ಗೇನು ತಕರಾರಿಲ್ಲ. ನೀವ್ ಮೊದ್ಲಿನಾಗೆ ನಮ್ಮ ಮನೆಗೆ ಬರೋದು ಹೋಗೋದು ಎಲ್ಲ ಮಾಡ್ಬೋದು. ಆದ್ರೆ ಮತ್ತೆ ನಮ್ ಸಂಸಾರದ ವಿಷಯದಲ್ಲಿ ತಲೆ ಹಾಕಿದ್ರೆ, ಇವ್ರನ್ನ ಕಿತ್ಕೊಳಕ್ ನೋಡಿದ್ರೆ ಮಾತ್ರ ಪರಿಸ್ಥಿತಿ ಬೇರೆನೆ ಇರುತ್ತೆ. ಏನೇ ಏನೇ ಪರಿಸ್ಥಿತಿ ಬದಲಾಗೋದು? ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಮನೆಗೆ ಬಂದು ನನ್ನ ಮಗಳನ್ನ ನನ್ನ ಎದುರುಗಡೆ ಹೆದರಿಸ್ತಾ ಇದ್ಯಾ? ಪುಟ್ಟ ಮೂರು ಸೋಮವಾರ ಆಗಿಲ್ಲ, ಅಷ್ಟೊಂದು ದಿಮಾಗ್ ತೋರಿಸ್ತೆ ನನ್ಗೆ. ನೋಡಿ, ಇದನ್ನ ಎಲ್ಲಿಂದ ಇಲ್ಲಿಗೆ ಬಿಟ್ಬಿಡಿ, ವಿಷಯ ನಾ ದೊಡ್ಡದ್ ಮಾಡೋದ್ ಬೇಡ. ಮಧು, ನಿನ್ ಸಾಕು, ನಡಿ ಮನೆಗೆ ಹೋಗೋಣ. ಇಲ್ಲ ರೀ, ನೀವ್ ಸುಮ್ನಿರಿ. ನೋಡಿ, ನೀವ್ ನನ್ನ ಏನೂ ಮಾಡಕ್ ಆಗಲ್ಲ. ನಾನ್ ಯಾಕೆ ಇಷ್ಟು ಧೈರ್ಯವಾಗಿದ್ದೀನಿ ಅಂತ ನಿಮಗ್ ಗೊತ್ತು. ಯಾಕಂದ್ರೆ ನನ್ ಸರಿಯಾದ ದಾರಿ ನಡೀತಿದ್ದೀನಿ. ಏನು ಏನೇನ್ ಮಾತಿನ ಅರ್ಥ? ನಾವು ತಪ್ಪದಾರಿ ನಾನು ಹೋಗ್ತಾ ಇದೀವಿ ಅಂತನಾ? ಇನ್ನೇನ್ ಮತ್ತೆ, ನಿಮ್ದು ಸರಿಯಾದ ದಾರಿ ಅಂತ ಆಗಿದ್ರೆ ನನ್ ಗಂಡಂಗೆ ಕದ್ದು ಮುಚ್ಚಿ ಬೆದರಿಕೆ ಹಾಕ್ತಿದ್ರಿ. ಏನ್ ಹೇಳ್ತಾ ಇದ್ದಾಳೆ ನೋಡಿದ್ಯಾ ಕೃಷ್ಣ? ನನಗೆ ಬೆದರಿಕೆ ಹಾಕಿಗೆಲ್ಲ ಮಾಡಿಸ್ತಾ ಇದೀನ? ನಿನಗೂ ಮನ್ಸಿದ್ದು ನನ್ ಸಲ್ವಾಗಿಗೆಲ್ಲ ಮಾಡ್ತಾ ಇದೆ ತಾನೆ? ಒಂದಲ್ಲ ಎರಡಲ್ಲ ಮೂರು ಮೂರು ವರ್ಷದಿಂದ ನಾನು ನೀನು ಪ್ರೀತಿಸ್ತಾ ಇದೀವಿ, ಹೇಳು ಅದನ್ನ ಅವ್ಳಿಗೆ. ಸೋನು, ಅದು ಅದೆಲ್ಲ ಯಾಕೀಗ? ಮಧು, ನಡಿ ಮನೆಗೆ ಹೋಗೋಣ. ಕೃಷ್ಣ, ಈಗ ನೀನು ಅವಳ ಪರ ಆಗ್ಬಿಟ್ಯಾ? ಇಲ್ಲ ಸೋನು, ಇದನ್ನ ಅವಳಿಗೆ ಹೇಳು, ನಾನು ಸೋನಿಯನ್ನ ಇಷ್ಟಪಡ್ತಿದ್ದೀನಿ,
ಬದುಕಿದ್ರೆ ಅವ್ಳ ಜೊತೆ ಬದುಕ್ತೀನಿ ಅಂತ ಹೇಳು. ಕೃಷ್ಣ, ನಾನು ನೀನು ಏನು, ನಮ್ ಬಾಂಡೇಜ್ ಎಂತದ್ದು ಅಂತ ಅವಳಿಗೂ ಗೊತ್ತಾಗ್ಲಿ. ಅದೇನೇ ಇರ್ಬೋದು, ನಾನು ಯಾವತ್ತೂ ಇವ್ರನ್ನ ಬಿಟ್ಕೊಳ್ಳೋ ಮಾತೇ ಇಲ್ಲ. ಇದು ನನ್ನ ಒಬ್ಳು ಬದುಕಿನ ಪ್ರಶ್ನೆ ಅಲ್ಲ, ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ತಲ ತಲಾಂತರದಿಂದ ನಮ್ಮ ಕುಟುಂಬದ ಬಗ್ಗೆ ಸಮಾಜದಲ್ಲಿ ಇರೋ ಗೌರವದ ಪ್ರಶ್ನೆ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ಗೆ ಎಷ್ಟೇ ಕಷ್ಟ ಬಂದ್ರೂ ಎದುರಿಸಿ ಎಲ್ಲಾನು ಕಾಪಾಡ್ಕೋತೀನಿ. ನೋಡಿ ಸೋನಿಯಾ ಅವ್ರೆ, ಈಗಲೂ ಹೇಳ್ತಾ ಇದ್ದೀನಿ, ನಿಮ್ ಮೇಲೆ ನಂಗೆ ಯಾವ ಕೋಪನೂ ಇಲ್ಲ. ಒಳ್ಳೆ ಮನಸ್ಸಿಂದ ನಮ್ಮ ಮನೆಗೆ ಬನ್ನಿ. ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ಇಬ್ರು ಮನೆಗೆ ಬನ್ನಿ. ಸೋನಿಯಾ ಅವ್ರೆ, ಒಂದು ಮಾತು, ನೀವು ಇವ್ರಿಗೆ ಒಳ್ಳೆ ಗೆಳತಿಯಾಗಿ ಬಂದ್ರೆ ಮಾತ್ರ ನಮ್ಮ ಮನೆಗೆ ಪ್ರವೇಶ. ನಡೀರಿ, ಹೊರಡೋಣ.